இந்த டிப்ஸ் சாவே சோல் அதுக்கு முன்ன யாரும் சோல் இல்ல த டே யூ டை யூ லூஸ் ஆர் த டே யூ டிசைட் தட் யூ லாஸ்ட் யூ லாஸ்ட் ಸೋಲ್ ಅಲ್ಲ ನೀವು ನ್ಯೂ ಸೋಲ್ ಅಂತ ಹೇಳೋದು ಹೆಂಗೆ ಸೋಲ್ ಅಂದರೆ ಏನು ದುಡ್ಡು ಕಳೆದ್ರೆ ಸೋಲ್ ಅಂತ ಹೇಳೋದು ನೀವಲ್ಲ ಅಲ್ವಾ ನನ್ನ ಬ್ಯಾಂಕ್ ಅಕೌಂಟ್ಗೂ ನಿಮ್ಗೇನು ಸಂಬಂಧ ಯಾರಿಗೇನು ಸಂಬಂಧ ಇಲ್ಲಿ ಸೋಲ್ ನಾನು ಒಪ್ಕೋಬೇಕು ಸೋತಿದ್ದೀನಿ ಅಂತ ಸಿನಿಮಾ ದುಡ್ಡು ಮಾಡೋದು ಬಿಡೋದು ಆಮೇಲೆ ಪ್ರಶ್ನೆ ಅದು ನಾವು ಮಾಡ್ತಾ ಹೋಗ್ತಾ ಇರಬೇಕು ದುಡ್ಡು ಬಂದ ತಕ್ಷಣ ಗೆದ್ದುಬಿಟ್ರೆ ಇವರು ಅನ್ನೋದಲ್ಲ ಪ್ರಶ್ನೆ ಯು ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ನೌ ಮನಿ ಡಸಂಟ್ ಡಿಸೈಡ್ ಯುವರ್ ಫೇಲ್ಯೂರ್ ಆರ್ ಸಕ್ಸಸ್ ನಾವು ಡಿಸೈಡ್ ಮಾಡ್ಕೊಂಡು ನನಗೆ ಆಗೋದಿಲ್ಲಪ್ಪ ಇನ್ಮೇಲೆ ಸಿನಿಮಾ ಮಾಡೋದಕ್ಕೆ ಐ ಮೀನ್ ಅಷ್ಟೇ ದಟ್ ಡೇ ಯು ಲೂಸ್ ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಲೂಸಿಂಗ್ ಅನ್ನೋದು ಇಲ್ಲವೇ ಇಲ್ಲ ಜಸ್ಟ್ ಆಗಲೇಬೇಕಲ್ಲ ನೀವು ಮಕ್ಕಳು ಏನು ಹುಟ್ಟಿದ ತಕ್ಷಣ ಎತ್ಕೊಂಡು ಓಡೋಗ್ಬಿಡ್ತವ ಅಂಬೆ ಕಾಲಿಟ್ಟು ಕೆಳಗೆ ಬಿದ್ದು ಎದ್ದು ಮೆಟ್ಲೆತ್ತಿ ಎಲ್ಲ ತಾನೆ ಬರಬೇಕದು ಹಂಗೆ ತಾನೆ ಸಿನಿಮಾ ಕೂಡ ಎಷ್ಟು ಕ್ರಾಲ್ ಆ್ಯಂಡ್ ಕ್ಲೈಂಬ್ ಆ್ಯಂಡ್ ಕಮ್ ಅಲ್ಲಿ ತುಂಬ ಸುಂದರವಾಗಿರೋದೇ ಕತೆ ನಿಮ್ಗೆ ಯಾರಿಗೂ ಅರ್ಥ ಆಗಿರೋದು ಏನಂದರೆ ಅಲ್ಲಿ ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಇತ್ತು 6 ವರ್ಷ ಆ 6 ವರ್ಷದಲ್ಲಿ ಹುಟ್ಟಿರೋ ಸಬ್ಜೆಕ್ಟೇ ಲವ್ ಮಾಕ್ಟೇಲ್ 1 ಅವ್ರು ಇದ್ದಿದ್ದೆ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ರೆ ಗೆಲ್ಲಬೇಕು ಅಂತ ಇದ್ದಿದ್ದೇನೆ ಸಿನಿಮಾನೇ ಮತ್ತೆ ಕೊಟ್ಟಿದ್ದು ಯಾವ ಸಿನಿಮಾ ಇವರು ಸೋಲು ಸೋಲು ಅಂತ ನೀವು ಹೇಳ್ತಾ ಇದ್ದೀರೋ ಅದೇ ಸಿನಿಮಾ ತಾನೆ ಮತ್ತೆ ದುಡ್ಡು ಕೊಟ್ಟಿದ್ದು ಅದಿಲ್ಲದವ್ರು ಲವ್ ಮಕ್ಕಳು ಎಲ್ಲಿ ಮಾಡ್ತಿದ್ರು ಉಚ್ಚಾಟು ಗೆಲ್ತು ಅಂತ ಇಟ್ಕೊಳ್ಳಿ ಮದರಂಗಿ ಗೆಲ್ತು ಅಂತ ಇಟ್ಕೊಳ್ಳಿ ಇವ್ರು ಡೈರೆಕ್ಷನ್ನೇ ಮಾಡ್ತಿರ್ಲಿಲ್ಲ ಆ್ಯಕ್ಟ್ ಮಾಡ್ಕೊಂಡು ತಿರುಗಾಡ್ಕೊಂಡು ಕೂತಿರೋ ಜನ ಮಜಾ ಮಾಡ್ಕೊಂಡ್ರೆ ಬಿಟ್ಟಿದ್ರು ಬಿಟ್ಬಿಟ್ಟಿರೋರು ಈ ಹುಡುಗಿ ನಮ್ಮೆಲ್ಲ ನಾನು ಆ ಸೋಲ್ ಇದ್ದಿದ್ದಕ್ಕೆ ಇವಳನ್ನ ಇಟ್ಕೊಂಡ್ರು ಬೇರೆ ದಾರಿ ಇರಲಿಲ್ಲ ಅವ್ರಿಗೆ ಅದೇ ಅದು ಗೆಲ್ಲು ಕೊಡ್ತೀವಿ ಇವತ್ತು ಸಿಂಪಲ್ ಅದು ಅಷ್ಟೇ ಇಲ್ಲ ಅವರೇ ಬಿಟ್ಟು ಹೋಗಿರೋರು ನಿಮ್ಮನ್ನ ಯಾರು ಹುಚ್ಚ ಅಂತ